नमस्कार वीक्षकरी रघु एजुकेशन एंड पब्लिक इनफॉर्मेशन चैनल के स्वागत। राज्य शिक्षण इलाखेयु 2021-22 सालिन आरटीई प्रवेश प्रक्रियेगे चालने नीडिद्दु अर्जी सल्लिसिरुव पालकरिगे गुड न्यूज नीडिदे। प्रवेश प्रक्रिय परिष्कृत वेळापट्टियन्नु राज्य शिक्षण इलाखेयु बिडुगडे माडिद्दु। लाटरी प्रक्रिये यावाग प्रारंभवागुत्ते, दाखलाति आगुवुदु यावाग, अर्जी स्थितिगति तिळियुवुदु हेगे एंबुदर बग्गे फुल डिटेल्ड इनफॉर्मेशन ई वीडियोदल्लि निमगे सिगलिदे। सो नीवु आरटीई पालकरागिद्दरे लाइक वीडियो कोनेवरेगू नोडी। फर्स्ट टाइम नम्म चानल नोडुत्तिद्दु इदुवरेगू नम्म चानल गे सब्सक्राइबर आगिरदिद्दरे ईगले केंपु अक्षरदल्लिरुव सब्सक्राइब बटन मेले क्लिक माडि फ्री आगि सब्सक्राइब माडिकोळ्ळि। हागू पक्कदल्लि बरुव बेल बटन अन्नु ओत्ति आल नोटिफिकेशन अंत सेलेक्ट माडिकोळ्ळिरि। ಹೌದು ಸ್ನೇಹಿತರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯು 2021-22 ಸಾಲಿನ ಆರ್ಟಿಇ ಸೀಟುಗಳ ಪ್ರವೇಶ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇಲಾಖೆಯ ಅಧಿಕೃತ ವೆಬ್ಸೈಟ್ schooleducation.kr.in ಇದಕ್ಕೆ ಭೇಟಿ ನೀಡಿ ಅಲ್ಲಿ ನೀವು ನಿಮ್ಮ ಅರ್ಜಿ ಸೆಲೆಕ್ಟ್ ಆಗಿದೆಯೋ ಇಲ್ಲವೋ ಎಂಬುದರ ಸ್ಥಿತಿಗತಿ ಅಂದರೆ ಸ್ಟೇಟಸ್ ಅನ್ನು ತಿಳಿದುಕೊಳ್ಳಲು ಅವಕಾಶ ಕಲ್ಪಿಸಿದೆ. ಈಗಾಗಲೇ ಸಲ್ಲಿಸಿರುವ ಅರ್ಜಿಗಳನ್ನು ಪರಿಶೀಲಿಸಲಾಗಿದ್ದು ಅರ್ಹ ಅರ್ಜಿಗಳ ಅಂತಿಮ ಪಟ್ಟಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುತ್ತದೆ. ಪರಿಷ್ಕೃತ ವೇಳಾಪಟ್ಟಿಯಂತೆ ಆನ್ಲೈನ್ ತಂತ್ರಾಂಶದ ಮೂಲಕ ಜೂನ್ 22 ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಲಾಟರಿ ಪ್ರಕ್ರಿಯೆಯನ್ನು ನಡೆಸಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಹೀಗೆ ಮೊದಲನೇ ಸುತ್ತಿನ ಲಾಟರಿ ಪ್ರಕ್ರಿಯೆಯಲ್ಲಿ ಸೀಟು ದೊರೆತ ವಿದ್ಯಾರ್ಥಿಗಳು ಜೂನ್ 25 ಜುಲೈ 9 ಸೀಟು ಪಡೆದ ಶಾಲೆಗಳಲ್ಲಿ ದಾಖಲಾತಿ ಪಡೆಯಬೇಕು. ನಂತರ ಜುಲೈ 14 ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುತ್ತದೆ. ಎರಡನೇ ಸುತ್ತಿನಲ್ಲಿ ಸೀಟು ಪಡೆದ ವಿದ್ಯಾರ್ಥಿಗಳು ಜುಲೈ 16 ರಿಂದ ಜುಲೈ 26 ರೊಳಗೆ ಸೀಟು ಪಡೆದ ಶಾಲೆಗಳಲ್ಲಿ ದಾಖಲಾತಿ ಮಾಡಿಕೊಳ್ಳಬೇಕಿದೆ. ಹೀಗೆ ಆರ್ಟಿಎ ಸೀಟು ಪಡೆದು ದಾಖಲಾತಿ ಆದ ಮಕ್ಕಳ ಮಾಹಿತಿಯನ್ನು ತಂತ್ರಾಂಶದಲ್ಲಿ ಅಳವಡಿಸಲು ಜುಲೈ 26 ಕೊನೆಯ ದಿನಾಂಕವೆಂದು ತಿಳಿಸಿದೆ. ಹಾಗಾಗಿ ಸೀಟು ಹಂಚಿಕೆ ಪ್ರಕ್ರಿಯೆಗೆ ಕಾಯುತ್ತಿದ್ದ ಆರ್ಟಿಇ ಪಾಲಕರಿಗೆ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟಿಸಿರುವುದರಿಂದ ಸಂತಸವಾಗಿದೆ. ಆದಷ್ಟು ಈ ಮಾಹಿತಿಯನ್ನು ಎಲ್ಲಾ ಆರ್ಟಿಇ ಪಾಲಕರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.